ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಗೌಡ. ರಾಜು ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋ ಮಾಡಿರುವಂತ ಉದ್ದೇಶ ನಿಮಗೆ ಈಗಾಗಲೇ ಅರ್ಥ ಆಗಿರಬಹುದು. ಇವರು ನಮ್ಮ ಗುರುಗಳು. ನೀವು ಈಗಾಗಲೇ ಮೊನ್ನೆ ಹಾಕಿರೋ ವಿಡಿಯೋ ನೋಡಿರ್ಬೋದು, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾರುಕಟ್ಟೆ ಪರಿಸರ ಮಿತ್ರ ಶಾಲೆ ಆಗಿರೋದು. ಅದಕ್ಕೆ ಪ್ರಮುಖವಾಗಿ ಶ್ರಮ ವಹಿಸಿದಂತ ವ್ಯಕ್ತಿಗಳು ಇವರು. ಹಾಗೆ ಇವರ ಜೊತೆಗೆ ಇನ್ನೂ ಅನೇಕರು ಕೈ ಜೋಡಿಸಿದ್ದಾರೆ. ಇವರ ಪರಿಶ್ರಮ ಹಾಗೂ ಸಾಧನೆಯ ಕಥೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಿಮಗೆ ಹೇಳಿದ ಹಾಗೆ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾರುಗದ್ದೆ ಶಾಲೆಯ ಗುರುಗಳು ಸುಮಾರು 28 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದವರು. ಆ ಮಾರುಗದ್ದೆ ಶಾಲೆ ಹಿಂದೆ ಯಾವ ಪರಿಸ್ಥಿತಿ ಇದೆ ಎನ್ನುವುದು ನಮಗೂ ಕೂಡ ಗೊತ್ತಿದೆ. ಆದರೆ ಅದನ್ನು ಸುದೀರ್ಘವಾಗಿ ಅಭಿವೃದ್ಧಿಯ ಪಥದತ್ತ ಸಾಗಿಸುವುದಕ್ಕೆ ಮುಖ್ಯವಾಗಿ ಕಾರ್ಯನಿರ್ವಹಿಸಿದವರು ಇವರು. ಸರ್, ತಮಗೆ ನಮಸ್ಕಾರ. ನಮಸ್ಕಾರ. ಹಾಗೆ ತಮ್ಮಲ್ಲಿ ನಾವು ಕೇಳಿಕೊಳ್ಳುವುದು, ಆ ಶಾಲೆ ತಾವು ಹೋದಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇತ್ತು, ಹಾಗೆ ಆ ಶಾಲೆ ಬಗ್ಗೆ ತಮಗೆ ಯಾವ ಅಭಿಪ್ರಾಯ ಇದೆ ಅನ್ನೋದನ್ನು ಹೇಳಬೇಕು. ಮೊದಲನೇದಾಗಿ ನಾನು 1996 ಆ ಶಾಲೆಗೆ ಹೋದಾಗ ಆ ಶಾಲೆ ಒಂದು ಕೋಣೆಯ ಶಾಲೆಯಾಗಿ ಇತ್ತು. ಮುಂದೆಲ್ಲ ಮುಳ್ಳು ಗಂಟಿಗಳು ಕುರುಚಲು ಗಿಡಗಳಿಂದ ಕೂಡಿಕೊಂಡಿತ್ತು. ಅಲ್ಲಿ ಯಾವುದೇ ಒಂದು ರೀತಿಯ ಒಂದು 2 ತೆಂಗಿನ ಗಿಡ ಬಿಟ್ಟರೆ ಮತ್ತೆ ಯಾವುದೇ ಒಂದು ಗಿಡಗಳು ಸಹ ಅಲ್ಲಿ ಇರಲಿಲ್ಲ. ಆದರೆ ಆ ಜನರ ತಂದೆ ತಾಯಿಯ ಪ್ರೀತಿ, ಆ ಜನರ ಮುಗ್ಧತೆ, ಶಿಕ್ಷಣದಲ್ಲಿರುವ ಆಸಕ್ತಿಯನ್ನು ಕಂಡು ನಾನು ಅವರನ್ನೆಲ್ಲ ಒಟ್ಟುಗೂಡಿಸಿ ಇಲ್ಲಿ ಏನಾದರೂ ನನ್ನದೇ ಆದ ಒಂದು ಪ್ರತಿಭೆಯನ್ನು ಇಲ್ಲಿ ಕಾಣಿಸಬೇಕು, ಇಲ್ಲಿ ಜನರಿಗೆ ಉಪಯೋಗವಾಗುವಂಥ ಅದನ್ನು ಸೃಷ್ಟಿಸಬೇಕು ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ಇದ್ದುದನ್ನು SDMC ಸಭೆ ಕರೆದು ಅವರಿಗೆ ಕೇಳಿಕೊಂಡಾಗ ಎಲ್ಲರೂ ಒಪ್ಪಿಗೆ ನೀಡಿ ಒಂದು ಸಣ್ಣ ತೋಟವನ್ನು ನಿರ್ಮಾಣ ಮಾಡೋಣ, ಶಾಲೆಗೆ ಉಪಯುಕ್ತವಾದಂಥ ಕಾಯಿಪಲ್ಯಗಳನ್ನು ಬೆಳೆಯೋಣ, ತರಕಾರಿಗಳನ್ನು ಬೆಳೆಯೋಣ, ತೆಂಗಿನ ಗಿಡಗಳನ್ನು ನೆಡೋಣ, ಅಡಿಕೆ ಗಿಡಗಳನ್ನು ನೆಡೋಣ ಅಂತ ಹೇಳಿದಾಗ ಎಲ್ಲ ಪಾಲಕರು, ಪೋಷಕರು ಮತ್ತು ಊರಿನ ಹಳೆ ವಿದ್ಯಾರ್ಥಿಗಳು, ಯುವಕರು, ವಿದ್ಯಾರ್ಥಿಗಳು ಕೂಡಿ ನಮಗೆ ಗಿಡಗಳನ್ನು ಮತ್ತು ತಂದುಕೊಟ್ಟರು. ನಾನು 2000 ಇಸ್ವಿಯಿಂದ ಗಿಡಗಳನ್ನು ನೆಡಲು ಪ್ರಾರಂಭ ಮಾಡಿದೆ. ಸರ್ವಶಿಕ್ಷಾ ಅಭಿಯಾನ ಬಂದಾವಾಗ ಶಾಲೆಗೆ 40 ಮೀಟರ್ ಗೋಡೆಯನ್ನು 50,000 ರೂಪಾಯಿನಲ್ಲಿ ನಿರ್ಮಾಣ ಮಾಡಿದ್ರು. ಉಳಿದದನ್ನು ಊರವರ ಸಹಕಾರ ಮತ್ತು ದಾನಿಗಳಿಂದ ಕೂಡಿಸಿ 100 ಮೀಟರ್ ಸುತ್ತಲೂ ಗಡಿಗೋಡೆಯನ್ನು ನಿರ್ಮಾಣ ಮಾಡಿದ್ದೇನೆ. ಹಾಗಾದರೆ ತಾವು ಈಗ ಬೆಳೆದಂಥ ಗಿಡಗಳು ಫಲವನ್ನು ಬಿಡುವಂಥ ಸಂದರ್ಭದಲ್ಲಿ ಆ ಫಲವನ್ನು ಮಾರಿದಂಥ ಹಣದಲ್ಲಿ ತಾವು ಆ ಹಣವನ್ನು SDMC ಖಾತೆಯಲ್ಲಿ ಜಮಾ ಮಾಡಿ ಅದನ್ನು ಮಕ್ಕಳಿಗೆ ಯಾವ ರೀತಿ ಹಂಚುತ್ತಿದ್ರಿ ಅನ್ನೋದ್ರ ಬಗ್ಗೆ ನಾವು ಕೇಳ್ಪಟ್ಟಿದ್ವಿ. ಅದನ್ನು ನಿಮ್ಮ ಬಾಯಲ್ಲೇ ಕೇಳಬೇಕು ಅನ್ನೋದು ನಮ್ಮ ಆಸೆ. ಮೊದಲನೇದಾಗಿ ಶಾಲೆ ನಮ್ಮ ಕ್ಷೇತ್ರಶಿಕ್ಷಣಾಧಿಕಾರಿಗಳು ಶಾಲೆಗೆ ಏನು ಕುಂದುಕೊರತೆಗಳಿದೆ ಎಂದು ಕೇಳಿದಾವಾಗ ಅಲ್ಲಿ ಏನೇನು ಬೇಕೋ ಅದನ್ನು ತಗೊಳ್ಳಿ ಅಂತ ಹೇಳಿದ್ರು. ಮೊದಲನೇದಾಗಿ ನಾನು ಅದು ಒಂದು ವರ್ಗದ ಕೋಣೆಗೆ ಟೈಲ್ಸ್ ಹಾಕಿದ್ದೇನೆ, ಶಾಲೆಗೆ ಬಾವಿಗೆ ಮುಚ್ಚಳವನ್ನು ಮಾಡಿದ್ದೇನೆ, ಮತ್ತು ಗೇಟ್ ನಿರ್ಮಾಣ ಮಾಡಿದ್ದೇನೆ, ಮತ್ತು ಮರಬಿದ್ದು ಪಾಗಾರ ಹೋದಾವಾಗ ಆ ಪಾಗಾರದ ರಿಪೇರಿ ಮಾಡಿದ್ದೇನೆ, ಮತ್ತು ನಮ್ಮ ಶಾಲೆಗೆ ಬೇಕಾಗುವಂಥ ಕುಕ್ಕರು, ಮಿಕ್ಸರು, ರುಬ್ಬುವ ಕಲ್ಲು ಇವುಗಳನ್ನು ತಂದಿದ್ದೇನೆ. ನಂತರ ಏನು ಹೇಳಿದ್ರು, ಈ ಶಾಲೆಯಿಂದ ಇಷ್ಟು ಆಸ್ತಿಯಿಂದ ಹಣ ಬರ್ತದೆಯಲ್ಲ, ನಂತರ ಬಂದ ಬಿಯವರುಗಳು ಸ್ವಲ್ಪ ಶಾಲೆಯ SDMC ಖಾತೆಗೆ ಏನಾದರೂ ಇಡುವುದಾದ್ರೆ ಇಡು ಅಂತ ಹೇಳಿದ್ರು. ಆವಾಗ ನಾವು SDMC ಖಾತೆಗೆ ಹಣವನ್ನು ಇಟ್ಟಿದ್ದೇನೆ. ಹೌದು, ನಾವು ಕೇಳಿರುವಂತ ಪ್ರಕಾರ ಆ ಬಾಳೆಹಣ್ಣಿನ ಕೊನೆಯನ್ನ ಬಿಟ್ಟರೆ ಆ ಬಾಳೆ ಕೊನೆಯನ್ನ ಕಡಿದು ಹಣ್ಣು ಮಾಡಿ ಮಕ್ಕಳಿಗೆ ಊಟ ಆದ ಮೇಲೆ ನೀಡುವಂತ ಕಾರ್ಯವನ್ನ ತಾವು ಮಾಡಿದ್ದೀರಿ ಅನ್ನೋದು ನಮಗೆ ಚೆನ್ನಾಗಿ ತಿಳಿದಂತ ವಿಷಯ. ಹಾಗೆ ತಮ್ಮ ಜೊತೆಗೆ ಸೇವೆಯಲ್ಲಿ ಇದ್ದವರು ತಮ್ಮ ನಂತರ ಬಂದವರಾದ್ರು ತಮ್ಮ ಜೊತೆಗೆ ಬಹಳಷ್ಟು ಕಾಲ ಸೇವೆಯನ್ನ ಸಲ್ಲಿಸಿದವರು ಶ್ರೀ ನೀಲಕಂಠಜಿ ನಾಯ್ಕ ಸರ್ ಅವರು. ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗೆ ಸರ್? 2005 ನೀಲಕಂಠ ಸರ್ ಬಂದರು. ಆವಾಗ ಅವರು ನಾನು ಕೂಡಿ ಅವ್ರ ಹತ್ರ ಹೇಳಿದೆ ಇದರನ್ನು ಮತ್ತು ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ. ಇಂಪ್ರೂವ್ಮೆಂಟ್ ಮಾಡುವ ಅಂದರೆ ನಮ್ಮ ಶಾಲೆಗೆ ಒಂದು ದಿನ
ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಒಂದು ಕಾರ್ಯಕ್ರಮ ಬಂತು. ನಮ್ಮ ಊರವರು ನಾವೆಲ್ಲ ಕೂಡಿ ಜಿಲ್ಲಾಧಿಕಾರಿಗೆ ಮಾಲಾರ್ಪಣೆ ಮಾಡಬೇಕು ಎಂಬ ಅಂದು ಹೇಳಿದವಾಗ ಊರವರೆಲ್ಲರೂ ಕೂಡಿ ಒಂದು ಮಾಲೆಯನ್ನು ತಂದರು. ಜಿಲ್ಲಾಧಿಕಾರಿಗಳು ನಮ್ಮ ಶಾಲೆಯನ್ನು ನೋಡಿ ಆಶ್ಚರ್ಯಪಟ್ಟು ಹೇಳಿದ್ರು, ನನಗೆ ಈ ಶಾಲೆಯನ್ನು ಕಂಡು ಈ ಶಾಲೆಯ ನನಗೆ ಹಾಕೋದು ಬೇಡ, ನೀವೆಲ್ಲ ಕೂಡಿ ಈ ಶಾಲೆಯ ಶಿಕ್ಷಕನಿಗೆ ಈ ಮಾಲಾರ್ಪಣೆಯನ್ನು ಮಾಡೋಣ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಒಂದು ಹೇಳಿದಾಗ ನನಗೊಂದು ರೀತಿಯ ಉತ್ತೇಜನ, ಒಂದು ರೀತಿಯ ಉತ್ಸಾಹ, ಅವರು ನನ್ನ ಮೈ ತಟ್ಟಿ ಇದರಲ್ಲ ಹುರಿದುಂಬಿಸಿದರು. ಹೀಗಾಗಿ ನಾನು ಈ ಶಾಲೆಯನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ ಮಾಡಿದವಾಗ ಮತ್ತೆ ನಾನು ಮೆಣಸಿನ ಬಳ್ಳಿಗಳನ್ನು ಹಾಗೂ ಕಾಯಿ ಪಲ್ಲೆಗಳನ್ನು, ಔಷಧಿ ಗಿಡಗಳನ್ನು, ಹೂವಿನ ಗಿಡಗಳನ್ನು ಎಲ್ಲ ನಾನು ಮತ್ತು ನನ್ನ ಸರ್ ಆದಂಥ ನನ್ನ ಎಡಗೈಯು ಮತ್ತು ಬಲಗೈಯು, ಕೆಲವು ಸಮಯದಲ್ಲಿ ನಿಲ್ಗಂಡ್ ಸರ್ರು 2005-2022 ನನ್ನ ಜೊತೆಯಾಗಿ ಅವರೂ ಸಹ ನನ್ನ ಹಾಗೆ ಕೆಲಸವನ್ನು ಮಾಡಿದ್ದಾರೆ. ನಂತರ 2016 ನಮ್ಮ ಅಲ್ಲಿಯೇ ಅತಿಥಿ ಕೈಗಾದ ಅತಿಥಿ ಶಿಕ್ಷಕರಾದಂಥ ನೀಲಕಂಠ್ ನಾಗೌಡ ಅವರೂ ಸಹ ನನ್ನ ಜೊತೆಗೂಡಿ ನಾನು ಏನು ಹೇಳಿದ್ರು ಅದಕ್ಕೆ ಆಗ ಎಂಬುವ ಮಾತನ್ನು ಆಡದೆ ಊರಿನವರನ್ನು ತಗೊಂಡು ನಾವು ಊರವರೇ ಬರದೇ ಇದ್ರು ನಾವು ಅವ್ರ ಸಂಗಡ ಕೂಡಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಹಾಗೂ ನಮ್ಮ ಮಕ್ಕಳು ಮತ್ತು ಊರವರು ಎಲ್ಲ ಕೂಡಿ ಉತ್ತಮವಾದ ಒಂದು ತೋಟವನ್ನು ನಾವು ಈ ಶಾಲೆಯಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅಂದ್ರೆ ಮೊದಲು ಹಳೆಯ ಕಟ್ಟಡ ಇದ್ದಾವಾಗ ತಾವು ಬಹಳಷ್ಟು ಕಾರ್ಯವನ್ನು ನಿರ್ಮಿಸಿದ್ದೀರಿ, ಅದರ ನಂತರ ಈಗ ಕೈಗಾ ವತಿಯಿಂದ 2 ಕಟ್ಟಡಗಳು ಹೊಸದಾಗಿ ನಿರ್ಮಾಣ ಆದವು. ಅಂದ್ರೆ ಕೈಗಾದವರು ನಮ್ಮ ಈಗ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಕೈಗಾ ನಮಗೆ ಬಂದ್ರಿಂದ ಕೈಗಾದವರಿಗೆ ನಾವು ಅನೇಕ ಬಾರಿ ಅಂದ್ರೆ ನಮ್ಮದು ಒಂದು ಕೋಣೆ ಇದ್ದರು ಇನ್ನೊಂದು ಕೋಣೆಯನ್ನ ಪಂಚಾಯತ್ನಿಂದ ಗೋವಿಂದ ಮಾಣಿಗೌಡಿಯವರು ನಮ್ಗೆ ಕಟ್ಟಿಸ್ಕೊಟ್ಟಿದ್ರು. ಆ ಗೋವಿಂದ ಮಾಣಿ ಕಟ್ಟಿಸ್ಕೊಟ್ಟಿರುವಂತ ಕೋಣೆಯನ್ನು ಅಂದ್ರೆ ಅದು 1997 ಅದು ಸ್ವಲ್ಪ ಜೀರ್ಣ 2 ಕೋಣೆಗಳು ಜೀರ್ಣಾವಸ್ಥೆಗೆ ಬಂದಿದೆ ಈಗ. ಆದ್ರೆ ನಾವು ಕೈಗಾದವ್ರ ಹತ್ರ ಹೇಳಿದ್ವಿ, ಅವರು ನಮ್ಮ ಶಾಲೆಯನ್ನು ನೋಡಿ, ತೋಟವನ್ನು ನೋಡಿ, ಗಿಡವನ್ನು ನೋಡಿ, ಮಕ್ಕಳ ಶಿಕ್ಷಣದ ಆಸಕ್ತಿಯನ್ನು ನೋಡಿ ನಿಮ್ಗೆ 2 ರೂಮ್ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ಆವಾಗ ನಮ್ಗೆ ಗಣಪತಿ ಅಣ್ಣಕುರ್ಗ ಅವರು 2 ಗುಂಟಿ ದಾನ ಕೊಟ್ಟರಿಂದ ಅವ್ರು ಏನೇ ಅಂತ ಹೇಳಿದ್ರು ಕೇಳಿದ್ರೆ ನಿಮ್ಗೆ ರೆಕಾರ್ಡ್ ಉತ್ತರ ಇದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ರೆಕಾರ್ಡ್ ಉತ್ತರ ಇದ್ರಿಂದ ಗಣಪತಿ ಕುಂದಿಕುರ್ ಅವರು 2 ಗುಂಟಿ ಜಾಗ ಕೊಟ್ಟಿದ್ರಿಂದ ನಮ್ಮ ಶಾಲೆಗೆ ಕೈಗಾದವರು ಉತ್ತಮವಾದ 23 ಲಕ್ಷ ರೂಪಾಯಿನಲ್ಲಿ ಉತ್ತಮವಾದ ಒಂದು ಕಟ್ಟಡವನ್ನ 2 ವರ್ಗದ ಕೋಣೆಯನ್ನ ಮತ್ತೆ ನಿರ್ಮಾಣ ಮಾಡಿಕೊಟ್ಟಿದ್ರು. ಅವರಿಗೂ ನಾನು ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ತಾವು ಅವರು ದಾನಿಗಳಾದಂತ ಗಣಪತಿ ಅಣ್ಣಗುನಗ ಅವರು 2 ಗುಂಟೆ ಜಾಗವನ್ನು ಕೊಟ್ಟಿದ್ದರಿಂದಲೇ ಆ ಶಾಲೆ ಅಷ್ಟು ಒಳ್ಳೆಯ ಅಭಿವೃದ್ಧಿಯಾಗಿ ಪರಿಸರ ಮಿತ್ರ ಶಾಲೆಯಾಗಿ ನಿರ್ಮಾಣ ಆಯಿತು ಅನ್ನೋದಾಗಿ ಹೇಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನೆಸಿಕೊಂಡಿದ್ದೀರಿ. ಹಾಗೆ ತಮ್ಮಲ್ಲಿ ಇನ್ನೊಂದು ಕೇಳ್ಕೊಳ್ಳುವುದೇನೆಂದ್ರೆ ತಾವು ಫಸ್ಟ್ ಜಾಯ್ನ್ ಆದಂತ ಸಂದರ್ಭದಲ್ಲಿ ಈ ಮಾರುಕಟ್ಟೆಗೆ ಹೋಗುವಂತ ರಸ್ತೆ ಸುಮಾರು ಹೊನ್ನಳ್ಳಿಯಿಂದ ಮಾರುಕಟ್ಟೆವರೆಗೆ 8 ಕಿಲೋಮೀಟರ್ ವರೆಗೆ ಯಾವುದೇ ರೀತಿಯಾದಂತ ರಸ್ತೆ ಅಭಿವೃದ್ಧಿ ಇರಲಿಲ್ಲ, ಸರಿಯಾದ ರಸ್ತೆ ಇರಲಿಲ್ಲ. ತಾವು ನಡೆದುಕೊಂಡೇ ಅಲ್ಲಿಗೆ ಹೋಗ್ತಿದ್ರಿ, ಮಕ್ಕಳಿಗೆ ಪಾಠ ಮಾಡಿ ಬರ್ತಿದ್ರಿ. ಹಾಗೆ ಸಂಚರಿಸುವಂತಹ ಸಂದರ್ಭದಲ್ಲಿ ಹಳ್ಳಕ್ಕೆ ಸರಿಯಾದ ಸೇತುವೆ ಇರಲಿಲ್ಲ, ಕಾಲು ಸಂಕ ಇರ್ತಿತ್ತು ಆ ಮಳೆಗಾಲದ ಸಂದರ್ಭ. ಆ ಅನುಭವವನ್ನು ಯಾವ ರೀತಿ ಹಂಚ್ಕೊಳ್ತೀರಿ ಸರ್? ಅದು ಆ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಒಂದ್ಸಲ ದುಃಖ ಆಗ್ತದೆ. ಯಾರಾದ್ರೂ ರಸ್ತೆಯಲ್ಲಿ ಬಂದ್ರೆ ನಮ್ಮ ಅವರು ನಮ್ಮನ್ನ ಹಳ್ಳವನ್ನ ಹಳ್ಳದಿಂದ ಆಚೆ ಸೇತುವೆ ಇಲ್ಲ, ಹಳ್ಳದಿಂದ ಆಚೆ ದಾಟಿಸ ಮೇಲೆ ನಾವು ಆ ಬದಿಗೆ ಹೋಗ್ಬೇಕಾಯ್ತು. ಅಂದ್ರೆ ಅದು ಹಳ್ಳಿ ಹಳ್ಳಿಯ ಹಳ್ಳ ಆದ್ರಿಂದ ಬಹಳ ರಭಸವಾಗಿ ವೇಗವಾಗಿ ಇತ್ತು. ನಾವು ಜನರನ್ನ ಬರುವುದನ್ನೇ ಕಾಯ್ತಾ ಇರ್ತಿದ್ವಿ. ಕಡೆಗೆ ಅದರ ನಂತರ ನಾವು ಊರವರು ನಾವು ಪೋಷಕರು ಪಾಲಕರು ಎಲ್ಲ ಕೂಡಿ ಮೊದಲು ನಮ್ಮ ಈಗಿನ ಲೋಕಸಭಾ ಸದಸ್ಯರಾದ ಅನಂತಕುಮಾರ್ ಹೆಗಡೆಯವರನ್ನ ನಾವು ನಮ್ಮ ಮಾರುಗದಿಗೆ ಕರೆಸಿದವಾಗ ಅವರು ನಬಾರ್ಡ್ನಿಂದ 42 ಲಕ್ಷ ರೂಪಾಯಿಯನ್ನ ಮೊದಲು ಹಾಕಿದವರು ಮಾರುಗದ್ದೆಗೆ ಅನಂತಕುಮಾರ್ ಹೆಗಡೆಯವರು. ಅವರಿಂದ ಏನಾಯ್ತು ಕೇಳಿದ್ರೆ 5 ಕಿಲೋಮೀಟರ್ ಡಾಂಬರೀಕರಣ ಆಯಿತು. ನಂತರ ನಮ್ಮ ಶಾಸಕರಾದಂಥ ನೋಟಿಕರ್ ಅವರು ಈಗಿನ ಶಾಸಕರಾದಂತ ಸತೀಶ್ ಶೈಲರವರು ಅವರು ಸಹ ನಮ್ಮ ಈ ರೋಡಿಗೆ ರೋಡುಗಳು ಸಂಕಗಳನ್ನ ಪೂರ್ತಿ ಅಲ್ಲಿಯಂತ್ರ ಮಾಡಿದೆ. ಇನ್ನೂ 2 ಕಿಲೋಮೀಟರ್ ರಸ್ತೆ ಈಗ ಆಗಬೇಕಾಗಿದೆ, ಅದನ್ನ ಮಾಡಿದ್ರೆ ಈಗಿನ ಶಾಸಕರು ಅದನ್ನು ಮುತುವರ್ಜಿ ವಹಿಸಿ ಆ 2 ಕಿಲೋಮೀಟರ್ ರಸ್ತೆಯನ್ನು ಮಾಡಿದ್ರೆ ಮಾರುಗದ್ದೆಯ ಎಲ್ಲ ಜನರಿಗೂ ಸುಖ ಶಾಂತಿ ನೆಮ್ಮದಿ ಮತ್ತು ಶಾಸಕರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಹೇಳ್ಕೊಳ್ತಾ ಇದ್ದೇನೆ. ತಾವು ಶಾಲೆಗೆ ಅಭಿವೃದ್ಧಿಪಡಿಸಿದ್ದಷ್ಟೇ ಅಲ್ಲದೆ ಶಾಲೆಯ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದ್ದೀರಿ, ಅದರ ಜೊತೆಗೆ ಊರಿನ ಪ್ರಗತಿಗಾಗಿ ಹಗಲಿರುಳು ದುಡಿದಂತವರು ತಾವು. ಯಾಕಂದ್ರೆ ನಾವು ಗ್ರಾಮಸ್ಥರಲ್ಲಿ ನಿಮ್ಮ ಬಗ್ಗೆ ವಿಚಾರಣೆ ಮಾಡಿದವಾಗ ಎಲ್ಲರೂ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಕೊಂಡಾಡ್ತಾ ಇದ್ರು ಅಂದ್ರೆ ಆ ಶಾಲೆ ಹೆಸರು ಸಂಜೀವನ ಕಿರಿಯ ಪ್ರಾಥಮಿಕ ಶಾಲೆ ಅಂತಲೇ ಕರಿಬೇಕು, ಅಷ್ಟು ಹೆಸರು ಮಾಡಿದ್ದಾರೆ ಅವರು, ಅಷ್ಟು ಕೆಲಸ ಮಾಡಿದ್ದಾರೆ ಆ ಶಾಲೆಗಾಗಿ ಅಂತ ಹೇಳ್ತಿದ್ರು. ಹಾಗೆ ತಾವು ಗ್ರಾಮದ ಅಭಿವೃದ್ಧಿಗಾಗಿ ತುಂಬಾ ಕೆಲಸ ಮಾಡಿದ್ದೀರಿ.
ನಾನು ಈ ಮೂಲಕ ನಿಮ್ಮಲ್ಲಿ ಒಂದು ಕೇಳಿಕೊಳ್ತೇನೆ, ಈಗ ಆ ಶಾಲೆಗೆ ತಮ್ಮ ನಿವೃತ್ತಿ ಆದ ನಂತರ ದಿವಾಕರ್ ಆರ್ ದೇವರಮನೆ ಸರ್ ಅವರು ಹಾಗೆ ಚಂದ್ರು ಸರ್ ಅವರು ಜಾಯ್ನ್ ಆಗಿದ್ದಾರೆ, ಅವರಿಗೆ ತಾವು ಏನನ್ನ ವಿಶ್ ಮಾಡ್ತೀರಿ ಅಂದ್ರೆ ಏನನ್ನ ಹೇಳುವುದಕ್ಕೆ ಬಯಸ್ತೀರಿ ಸರ್? ಅವರು ದಿವಾಕರ್ ದೇವರಮನೆಯವರು ಹಾಗೂ ಚಂದ್ರಸ್ ಅವರು ಉತ್ತಮವಾದ ಶಿಕ್ಷಕರು. ಅವರ ಸಂಗಡ ನಮ್ಮ ನೀಲಕಂಠ ಇದ್ದಾನೆ, ನೀಲಕಂಠ ನಾಗೌಡ ಕಂಟಿನ್ಯೂ. ಈಗ ಹೌದು, ಈಗ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದ ಹಾಗೆ ಇದ್ದಾರೆ. ಅವರು ಪ್ರಾಮಾಣಿಕವಾಗಿ ತಮ್ಮ ಕೈಲಾದಕ್ಕಿಂತ ಹೆಚ್ಚಿನ ಶ್ರಮ ವಹಿಸಿ ಈಗ ನೋಡ್ತಾ ಇದ್ದೇನೆ, ಉತ್ತಮವಾದ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರ ಕೆಲಸಕ್ಕೆ ನಾನು ಇನ್ನೂ ಹೆಚ್ಚಿನ ಅವರಿಗೆ ಅವ್ರ ಕುಟುಂಬದವರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇಷ್ಟು ಪರಿಶ್ರಮವನ್ನ ಪಟ್ಟು, ಎಷ್ಟೋ ಕಷ್ಟವನ್ನ ಪಟ್ಟು ನಮ್ಮ ಶಾಲೆಯ ಪ್ರಗತಿಗಾಗಿ, ಕನ್ನಡ ಶಾಲೆಯ ಉದ್ಧಾರಕ್ಕಾಗಿ ಹಗಲಿರುಳು ಸಹ ಶ್ರಮಿಸಿದಂಥವ್ರು ನೀವು. ಕಳೆದ ಸಾಲಿನಲ್ಲಿ ತಮಗೆ ಅತ್ಯುತ್ತಮ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ತಲುಪಿತ್ತು. ಆ ಪ್ರಶಸ್ತಿಯನ್ನ ಪಡೆದಂತಹ ಸಂದರ್ಭ, ಅದರ ಬಗ್ಗೆ ನೀವು ಏನ್ ಹೇಳ್ತೀರಿ ಸರ್? ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂತ ಮಂಗಲಲಕ್ಷ್ಮಿ ಪಾಟೀಲ್ ಅವರು ನನಗೆ, ಅವ್ರು ಡೈಟ್ನಲ್ಲಿದ್ದರು ಒಮ್ಮೆ ನಮ್ಮ ಶಾಲೆ ಮಾರುಕಟ್ಟೆ ಶಾಲೆಯನ್ನು ಅವ್ರ ಮನೆಯವರು ನೋಡಿದರು, ನೋಡಬೇಕು ಅಂತ ಹೇಳ್ಕೊಂಡೆ. ನಮ್ಮ ಹಿಂದಿನ ಸಿ ಆರ್ ಪಿಗಳಾದಂಥ ರಾಜಶೇಖರ್ ನಾಯ್ಕ ಸಂಗಡ ಬಂದು ನಮ್ಮ ಶಾಲೆಯನ್ನು ನೋಡಿದ್ರು, ಆಶ್ಚರ್ಯವನ್ನು ಪಟ್ಟರು. ನೀನು ಯಾಕೆ ಜಿಲ್ಲಾ ಪ್ರಶಸ್ತಿಗೆ ಅರ್ಜಿ ಹಾಕಬಾರ್ದು ಅಂತ ಕೇಳಿದ್ರು. ನೀನು ಹಾಕು ಎಲ್ಲ ಕಾಗದ ಪತ್ರಗಳನ್ನು ನೋಡಿ. ನನಗೆ ಒಂದ್ಸಲ ನಾನು ಅಂದರೆ ನಮ್ಮ ಅಂಕೋಲಾ ತಾಲೂಕಿನಲ್ಲಿ ಬಹಳ ನುರಿತ ಅಂದ್ರೆ ವಿದ್ಯೆಯಲ್ಲಿ ನಾನು ಕಲಿತದ್ದು ಎಸ್ ಎಸ್ ಎಲ್ ಸಿ ಟಿ ಸಿ ಹೆಚ್ಚು ವಿದ್ಯೆಯಲ್ಲಿ ನುರಿತ ಶಿಕ್ಷಕರು ಇದ್ದಾರೆ. ಅವ್ರ ಮುಂದೆ ನಾನು ಸಣ್ಣ ಮಗು, ಆದ್ರಿಂದ ನನಗೆ ಬೇಡ ಅಂತ ಹೇಳಿದೆ. ಈಗ ನಿವೃತ್ತಿ ಆಗ್ತೀರಿ ನೀವು, ಈ ವರ್ಷನಾದರೂ ಹಾಕಲೇಬೇಕು ಅಂತ ಹೇಳಿದ. ಆವಾಗ ನಾನು ನಮ್ಮ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಹಾಗೂ ಅವರ ಇದರ ಮೇಲೆ ನನ್ನ ಅರ್ಜಿಯನ್ನು ಹಾಕಿದ್ದೇನೆ. ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನನಗೆ ನಾನು ಮಾಡಿದ ಸೇವೆಗೆ ತನಕ ಪ್ರತಿಫಲ ಗೌರವ ಅಂತ ಖುಷಿಯಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ಧನ್ಯವಾದಗಳು ಸರ್. ನಿಮ್ಮಿಂದ ಆ ಶಾಲೆಗೂ ಕೂಡ ವಿಭಾಗ ಮಟ್ಟದ, ಬೆಳಗಾವಿ ವಿಭಾಗ ಮಟ್ಟದ ಅತ್ಯುತ್ತಮ ಪರಿಸರ ಮಿತ್ರ ಶಾಲೆ ಅನ್ನುವಂತಹ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆ ತಮಗೂ ಕೂಡ ಅದರಿಂದ ಒಂದು ಗೌರವ ಸಿಕ್ಕಿದೆ ಅನ್ನೋದಾಗಿ ಮಾತ್ರ ಭಾವಿಸ್ತೀರಿ ಅಂತ ತಾವು ಹೇಳ್ತಾ ಇದ್ದೀರಿ. ನಮ್ಮ ಜೊತೆ ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಹಾಗೆ ತಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಇರಬೇಕು. ಹಾಗೆ ಇನ್ನು ಮುಂದೂ ಕೂಡ ಇಂಥ ಸಮಾಜ ಸೇವೆ ಕಾರ್ಯಗಳಲ್ಲಿ ತಾವು ಮುಂದುವರಿಬೇಕು. ತಮ್ಮ ವಿಶ್ರಾಂತಿ ಜೀವನ ಅತ್ಯಂತ ಸುಖಕರವಾಗಿರಲಿ ಅನ್ನೋದಾಗಿ ನಮ್ಮ ಚಾನೆಲ್ ಮುಖಾಂತರ ತಮಗೆ ಧನ್ಯವಾದಗಳನ್ನು ಕೊಡ್ತೇವೆ. ಚಾನೆಲ್ಗೆ ನಾನು ತುಂಬಾ ಋಣಿಯಾಗಿದ್ದೇನೆ. ನೀವು ನಿವೃತ್ತಿ ಆದ ಮೇಲೂ ನನ್ನನ್ನು ಗುರುತಿಸಿ ನಮ್ಮ ಮನೆ ಬಂದು ಸಂದರ್ಶನ ಮಾಡಿದ್ರಿ. ದೇವರು ನಿಮಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್.